ಆಧುನಿಕತೆಯ ಭರಾಟೆಯಲ್ಲಿ ಇಂದು ಕೃಷಿಯತ್ತ ಒಲವು ತೋರುವವರ ಸಂಖ್ಯೆ ಕ್ಷೀಣಿಸುತ್ತಿದೆ. ತಮ್ಮಲ್ಲಿರುವ ಭೂಮಿಯಲ್ಲೇ ಕೃಷಿ ಮಾಡದವರ ಮಧ್ಯೆ ಇಲ್ಲೊಬ್ಬರು ಭತ್ತದ ಕೃಷಿ ಮಾಡುವ ಮೂಲಕ ಬೇಸಾಯ ಪದ್ಧತಿಯನ್ನ ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ರೈತರು ಪರ್ಯಾಯ ಉದ್ಯೋಗದ ಹುಡುಕಾಟದಲ್ಲಿರುವ ಕಾಲಘಟ್ಟದಲ್ಲಿ ಹಡಿಲು ಬಿದ್ದ ಗದ್ದೆಯಲ್ಲಿ ಹಲವು ತಳಿಗಳ ಭತ್ತ ನಾಟಿ ಮಾಡುತ್ತಿದ್ದಾರೆ ಸಾಣೂರು ಗ್ರಾಮದ ಮುರತ್ತಂಗಡಿಯ ಅಬೂಬಕ್ಕರ್. ಇವರಲ್ಲಿ ಕೃಷಿಗೆ ಅಗತ್ಯವಿರುವ ಜಮೀನಿಲ್ಲ, ಆದರೂ ಇವರೊಬ್ಬ ಅಪ್ರತಿಮ ಕೃಷಿ ಸಾಧಕ. ಹಡಿಲು ಬಿದ್ದ ಗದ್ದೆಯನ್ನ ಗೇಣಿ ಆಧಾರದಲ್ಲಿ ಪಡೆದು ಸಾವಯವ ಮತ್ತು ಸಹಜ ವಿಧಾನದಲ್ಲಿ ಭತ್ತ ಬೆಳೆಯುವುದು ಇವರ ಹವ್ಯಾಸ. ಆಂಜನೇಯವರು 110 ವೆರೈಟಿ ಕೊಟ್ಟರು, ಆನಂತರ ಮೈಸೂರಿನವರು 200 ವೆರೈಟಿ ಕೊಟ್ಟರು, ಶಿವಮೊಗ್ಗದಿಂದ 200 ವೆರೈಟಿ ಕಲೆಕ್ಟ್ ಮಾಡಿದೆ. ಮತ್ತು ಸತ್ಯನಾರಾಯಣವ್ರ ಹತ್ರ ಅವ್ರ ಹತ್ರ ಒಂದು 500-600 ವೆರೈಟಿ ಇದೆ. ಈಗ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ಅವರೇ ಕೊಡ್ತಿದ್ದಾರೆ. ಬ್ಲ್ಯಾಕ್ ರೈಸಲ್ಲಿ ಒಂದು 8-10 ವೆರೈಟಿಗಳಿದ್ದಾವೆ, ಮತ್ತು ಸೆಂಟೆಡ್ ರೈಸಲ್ಲಿ ಒಂದು 10-15 ವೆರೈಟಿಗಳಿದ್ದಾವೆ. ಊಟಕ್ಕಾಗುವಂಥದ್ದು ಈಗ ನಾವೀಗ ಹೆಚ್ಚಾಗಿ ಜಾಸ್ತಿ ಬೆಳೆಯೋದು ನಾಗಸಂಪಿಗೆ ಅಂತೇಳಿ, ತುಂಬ ರುಚಿಕರವಾದ ಅಕ್ಕಿ ಅದು. ಈಗ ಹೆಚ್ಚಿನವ್ರ ಹತ್ರ ಎಲ್ಲ ಇರೋದು ಈ ಇಲಾಖೆ ಕೊಟ್ಟಿರುವಂಥ ಬೀಜಗಳು, ಯಾವ್ದು ಜಾಸ್ತಿ ಇಳ್ಡು ಬರ್ತದೆ ಅಂಥದ್ದನ್ನು ಬೆಳೀತಿದ್ದಾರೆ. ಇದೆಲ್ಲ ಹಳೆ ಕಾಲದ ಬೀಜಗಳು, ಈಗ ಇದನ್ನೆಲ್ಲ ಬೆಳೆಯೋರು ಕಡಿಮೆ ಆಗಿದ್ದಾರೆ. ಇದರದೊಂದು ಡ್ಯೂರೇಷನ್ ಜಾಸ್ತಿ ಟೈಮ್ ಇರ್ತದೆ, ಮತ್ತು ಹೀಲ್ಡ್ ಕಡಿಮೆ ಇರ್ತದೆ, ಅದಕ್ಕೋಸ್ಕರ ಇಂಥದ್ದನ್ನು ಯಾರು ಈಗ ಬೆಳಿಲಿಕ್ಕೆ ಹೋಗ್ತಾ ಇಲ್ಲ. ಅತಿಯಾದ ಕೀಟನಾಶಕದ ಬಳಕೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದರಿಂದ ಯಾವುದೇ ಕೀಟನಾಶಕದ ಬಳಕೆ ಇಲ್ಲದೆ ಕೃಷಿ ಮಾಡುವುದು ಇವರ ಇನ್ನೊಂದು ವಿಶೇಷತೆ. ಭತ್ತ ಮಾತ್ರವಲ್ಲದೆ ಮಣ್ಣಿನ ಪಾತ್ರೆ ಹಾಗೂ ಹಳೆಯ ಮರದ ವಸ್ತುಗಳ ಸಂಗ್ರಹಣೆ ಕೂಡ ಇಲ್ಲಿದೆ. ಇವರ ಈ ಕೆಲಸಕ್ಕೆ ಕುಟುಂಬದವರು ಸಾಥ್ ನೀಡುತ್ತಿದ್ದು ಮಗಳು ಮರಿಯಂ ಕೂಡ ಭತ್ತದ ತಳಿಗಳ ಸಂರಕ್ಷಣೆಯಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ಹೋಟೆಲ್ ಉದ್ಯೋಗಿಯಾಗಿರುವ ಇವರು ಕಳೆದ 6 ವರ್ಷಗಳಿಂದ ನಾಗಸಂಪಿಗೆ, ದುಂಡ, ಕೊಟ್ಟಾಯಂ, ಕಂದರೆ, ಸಾಂಬಾ, ಸುಮತಿ ಸೇರಿದಂತೆ 500ಕ್ಕೂ ಅಧಿಕ ಭತ್ತದ ತಳಿಗಳ ಬೀಜಗಳನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಬೂಬಕ್ಕರ್ ಅವರು ಬೆಳೆಯುತ್ತಿರುವ ಸಾವಯವ ಅಕ್ಕಿಗೆ ಬಹಳಷ್ಟು ಬೇಡಿಕೆ ಇದ್ದು ಉಡುಪಿ ಶ್ರೀಕೃಷ್ಣ ಮಠ ಅಲ್ಲದೆ ಸ್ಥಳೀಯವಾಗಿ ಅನೇಕರು ಇವರಿಂದ ಅಕ್ಕಿಯನ್ನ ಕೊಂಡುಕೊಳ್ಳುತ್ತಿದ್ದಾರೆ. ಇವರ ಈ ಸಾಧನೆಯನ್ನ ಮೆಚ್ಚಿ ಹಲವು ಸಂಘ ಸಂಸ್ಥೆಗಳು ಇವರನ್ನ ಸನ್ಮಾನಿಸಿವೆ. ಇವರು ಈ ಒಂದು ಕಾರ್ಯಕ್ಕೆ ಇಳಿದಾಗ ಬಹಳಷ್ಟು ಕೆಲಸದ ಒತ್ತಡ, ಹಾಗಾಗಿ ನಾನು ಇವರಿಗೆ ಅಷ್ಟು ಸಹಕಾರ ಕೊಡಲಿಲ್ಲ ಪ್ರಾರಂಭದಲ್ಲಿ. ನಾವು ಫಸ್ಟಲ್ಲಿ 105 ವೆರೈಟಿಯ ಭತ್ತವನ್ನು ನಾವು ಮಾಡಿದ್ದು. ಅಕ್ಕಿಯನ್ನು ಮಾಡೋದಕ್ಕಿಂತಲೂ ಭತ್ತವನ್ನು ನಾವು ಉಳಿಸಿಕೊಳ್ಳುವ ಅಂತ ಹೇಳಿ ಸ್ವಲ್ಪ ಪ್ರಮಾಣದಲ್ಲಿ ಭತ್ತವನ್ನು ಮಾಡುವ ಅಂತ ಡಿಸೈಡ್ ಮಾಡಿಕೊಂಡಿದ್ದೇವೆ. ಕೃಷಿ ಪರಂಪರೆಯನ್ನು ಬೆಳೆಸುತ್ತಿರುವ ಇವರ ಈ ಕಾಯಕಕ್ಕೆ ಇನ್ನಷ್ಟು ಪ್ರೋತ್ಸಾಹ ಸಿಗಲಿ ಎಂಬುದು ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ದುರ್ಗಾ, ಆಳ್ವಾಸ್ ನ್ಯೂಸ್ ಟೈಮ್, ಮುರತ್ತಂಗಡಿ.